ಫೋನ್ ಬಂತು, ಶ್ರೀನಿವಾಸರಾಜು ಡೈರೆಕ್ಟ್ರ್ ಅಂತ. ನಂಗೆ ಟಕ್ಕಂತ ದಂಡುಪಾಳ್ಯ ಬಂತು ತಲೆಯಲ್ಲಿ, ದಂಡುಪಾಳ್ಯ ಡೈರೆಕ್ಟ್ರಾ, ದಂಡುಪಾಳ್ಯಗೂ ನಂಗೆ ಸಂಬಂಧನೇ ಇಲ್ವಲ್ಲ, ಎಲ್ಲಿಂದ ಎಲುಗುರು, ಇದು ನಾನು ರಮಸವನು, ಇವರು ಕೇಳಲ್ಲ ಕೇಳಲ್ಲ ರಾತ್ರಿ ನುಗ್ಗೋರು ದಂಡುಪಾಳ್ಯ. ಇಫ್ ಯು ಆಸ್ಕ್ ಮೀ ಗುರು, ನೀವು ಯಾವ ಥರ ಫಿಲ್ಮ್ ಜಾಸ್ತಿ ನೋಡ್ತೀರಾ ಅಂದರೆ, ನಾನು ಲವ್ ಸ್ಟೋರೀಸ್ ನೋಡೋದೇ ಇಲ್ಲ, ನಾನು ಎಮೋಷ್ನಲ್ ಪಿಕ್ಚರ್ ನೋಡೋದೇ ಇಲ್ಲ, ನಿಜ ಹೇಳ್ತೀನಿ ನಾನು ಕನೆಕ್ಟೇ ಆಗಲ್ಲ. ದಿನಕ್ಕೊಂದು ಸರ್ಪ್ರೈಸ್ ನಮ್ಮ ವಿಡಿಯೋ ಜೊತೆ ನಿಮ್ಮ ದಿನ ತುಳಿಯುತ್ತೆ ರೈಸ್ ಮೂಡ್ ಫುಲ್ ಆಂಡ್ ಕ್ರಿಯೇಟಿವಿಟಿ ಫ್ಯಾಕ್ಸ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಸ. ಫಸ್ಟ್ ಸ್ಯಾಲರಿಯಿಂದ ಫಸ್ಟ್ ಇವಾಗ ಈ ಡೈರೆಕ್ಟರ್ ಜೊತೆಗೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ರ, ಹೇಗಿತ್ತು ಸರ್ ಇವ್ರ ಜೊತೆಗೆ ಈ ಒಂದು ಹೊಸ ಸಿನಿಮಾ ಹೊಸ ಡೈರೆಕ್ಟರ್ ಜೊತೆಗೆ? ಫಸ್ಟ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೇನೆ. ಇವಾಗ ಫೋನ್ ಬಂತು ಶ್ರೀನಿವಾಸರಾಜು ಡೈರೆಕ್ಟರ್ ಅಂತ, ನಂಗೆ ಟಕ್ಕಂತ ದಂಡುಪಾಳ್ಯ ಬಂತು ತಲೆಯಲ್ಲಿ, ದಂಡುಪಾಳ್ಯ ಡೈರೆಕ್ಟ್ರಾ, ದಂಡುಪಾಳ್ಯಗೂ ನಂಗೆ ಸಂಬಂಧನೇ ಇಲ್ವಲ್ಲ, ಎಲ್ಲಿಂದ ಎಲುಗುರು, ಇದು ನಾನು ರಮಸವನು, ನಾನು ರಮಿಸಿ ಬನ್ನಿರಿ ಕೂತ್ಕೊಳ್ರಿ ಹೋಗ್ರಿ ಏನ್ರಿ ನಿಮ್ಮಪ್ಪ ಅಪ್ಪ ಇಲ್ವೇನ್ರಿ ಅನ್ನೋನು, ಆಯ್ತಾ ಬನ್ನಿರಿ ಕಾಫಿ ಕುಡಿಯೋಣಲ್ಲ ಲಾಂಗ್ ಡ್ರೈವ್ ಏನ್ರಿ ಅನ್ನೋನು, ಆಯ್ತಾ ನಿಮ್ಮ ಅಪ್ಪ ಇಲ್ವ ಮನೇಲಿ ಬರ್ಲೇನ್ರಿ ಅನ್ನೋನು, ಇವರು ಕೇಳಲ್ಲ ಕೇಳಲ್ಲ ರಾತ್ರಿ ನುಗ್ಗೋರು ದಂಡುಪಾಳ್ಯ. ಸೊ ಏನು ತಂದಿರ್ಬೋದು, ಐ ಥಾಟ್ ಓಕೆ ಏನೋ ಕ್ರೈಮ್ ಬಂದಿರುತ್ತೆ, ಓಕೆ ಕ್ರೈಮ್ ಏನೋ ತಂದಿರ್ತಾರೆ, ವಿಚ್ ಐ ಲವ್ ಟು ಡೂ. ಇಫ್ ಯು ಆಸ್ಕ್ ಮೀ ಗುರು, ನೀವು ಯಾವ ಥರ ಫಿಲ್ಮ್ ಜಾಸ್ತಿ ನೋಡ್ತೀರಾ ಅಂದರೆ, ನಾನು ಲವ್ ಸ್ಟೋರೀಸ್ ನೋಡೋದೇ ಇಲ್ಲ, ನಾನು ಎಮೋಷ್ನಲ್ ಪಿಕ್ಚರ್ ನೋಡೋದೇ ಇಲ್ಲ, ನಿಜ ಹೇಳ್ತೀನಿ ನಾನು ಕನೆಕ್ಟೇ ಆಗಲ್ಲ, ಅದು ನನ್ನ ದುಡಿಮೆ. ಐ ಆಮ್ ಮೋರ್ ಇನ್ ಟು ದಿಸ್ ಮಿಸ್ಟ್ರಿ ಮೂವೀಸ್, ಥ್ರಿಲ್ಲರ್ಸ್, ಮೋರ್ ದೆನ್ ಆ್ಯಕ್ಷನ್ ಥ್ರಿಲ್ಲರ್ಸ್. ಏನಾಗುತ್ತೆ 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 ಏನೋ ನಡೀತಾ ಇರ್ಬೇಕು ನನಗೆ ಸಿನಿಮಾಲಿ. ಓಕೆ, ಸೊ ಆ ಥರದ ಸಿನಿಮಾ ನನಗೆ ಭಾಳ ಇಷ್ಟ. ಇಫ್ ಯು ಆಸ್ಕ್ ಮೀ ಹೂ ಈಸ್ ಯುವರ್ ಫೇವ್ರೇಟ್, ಐ ವಿಲ್ ಟೆಲ್ ನನ್ನ ಫೇವ್ರೇಟ್ ಡೈರೆಕ್ಟರ್ ಮಾರ್ಟಿನ್ ಸ್ಕಾರ್ಸೆಸ್, ಟ್ಯಾರೆಂಟಿನ ನನ್ನ ಫೇವ್ರೇಟ್ ಡೈರೆಕ್ಟ್ರು. ಯು ಜಸ್ಟ್ ಇಮ್ಯಾಜಿನ್ ನನ್ನ ಪರ್ಸ್ನಲ್ ಚಾಯ್ಸ್ ಇದು. ಓಕೆ, ಬಟ್ ಆಡಿಯನ್ಸು ಪ್ಲಸ್ ನನ್ನ ಪ್ರೊಫೆಷ್ನಲಿ ನಾನು ಇದು. ಹಾಂ, ಸೊ ನನಗೆ ಹೊಯ್ ನಾನು ಈ ಥರ ಇವ್ರು ದಂಡುಪಾಳ್ಯ, ಐ ಥಿಂಕ್ ಇವ್ರು ಯಾರಿಗೋ ಇವ್ರಿಗೆ ಯಾರು ಹೇಳಿರ್ತಾರೆ ನನ್ನ ನನ್ನ ಇಂಟ್ರೆಸ್ಟ್ ಇದು, ಸೊ ಮೋಸ್ಟ್ಲಿ ಇವ್ರು ಇದೇ ಥರ ಪಿಕ್ಚರ್ ಅಂತ ಅಂದ್ಕೊಂಡೆ ನಾನು. ಬಂದರು ಕೂತ್ಕೊಂಡ್ರು, ರಾಜು ಸರ್ ಹೇಳಿ ಅಂದೆ. ಸರ್ ಐ ಹ್ಯಾವ್ ಟೂ ನೋಟ್ಸ್, ಐ ವಿಲ್ ಟೆಲ್ ಯು. ಹೇಳಿ ಸರ್. ನನ್ನ ತಲೆಯಲ್ಲಿ ಅದೇ ಥ್ರಿಲ್ಲರ್ ತಲೆಯಲ್ಲಿ, ಏನೋ ಥ್ರಿಲ್ಲು, ಕೊನೆಗೂ ಒಬ್ಬ ಡೈರೆಕ್ಟ್ರ್ ಬಂದು ಏನೋ ಚೇಂಜ್ ಮಾಡ್ತೀನಿ ಅಂತ ನಾನು ತೆಗೆದ್ರೆ, ಸರ್ 8 ಜನ ಹುಡುಗಿರ ಜೊತೆ ಬರ್ತಾ ಇರ್ತಾರೆ. ನಾನು ನಮ್ಮ ಮ್ಯಾನೇಜರ್ ಪಕ್ಕದಲ್ಲಿ ಕೂತ್ಕೊಂಡಿದ್ದ, ಹಿಂಗೆ ನೋಡಿದೆ, ಲೇ 2 ಜನ ಹುಡುಗಿರಾಯ್ತು 8 ಜನ ಹುಡುಗಿರು ಅಂತವರಲ್ಲ ಸಾಂಗ್ ಸರ್ ಹಿಂಗೆ ಹಂಗೆ ಅಂತ ಸುಮ್ಮನೆ ಕೂತಿದ್ದೆ. ಓಕೆ ಸರ್, ಓಕೆ ಓಕೆ ಅಂತ. ಆಫ್ಟರ್ ನರೇಷನ್ ನನಗೆ 1 hour ಕೊಟ್ಟರು, 1 hour 15 minutes. 10 minutes ನಾನು ಓಕೆ ಹೋಗ್ತಾ ಇದ್ದೆ, ಸಿನಿಮಾ ಹೋಗ್ತಾ ಇದೆ ನೋಡ್ತಾ ಇದ್ದಾರೆ, ಅದು ಇದು ನಡೀತಾ ಇದೆ, ಸೇಮ್ ಸ್ಟಫ್ ಹೋಗ್ತಾ ಇದೆ ಅಂತ ಕಾಯ್ತಾ ಇದ್ದೀನಿ. ಈ ಸಾಂಗು ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಆ ಥರ ಸಾಂಗ್ ಎಲ್ಲ ಆಯಿತು. 10-15 minutes ಆಯಿತು ಗುರು, ಏನೋ ಒಂದು ಹೇಳಿದ್ರು, ನಾನು ಎತ್ತು ಕೂತ್ಕೊಂಡೆ. ಓಕೆ ಓಕೆ ನೆಕ್ಸ್ಟ್, ಓಕೆ ಬಂತು ಜಾನರ್ ನಮ್ಮದು ಅಂತ. ಹೀ ಮೇಡ್ ಸೋ ಇಂಟ್ರೆಸ್ಟಿಂಗ್ ಗುರು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ, ಬಟ್ ಈ ಜಾನರಲ್ಲಿ ಫ್ಯಾಮಿಲಿ ಡ್ರಾಮಾ ರೊಮ್ಯಾನ್ಸಲ್ಲಿ ಈ ಮನುಷ್ಯ ಹೇಳಿರೋ ರೀತಿನೇ ಬೇರೆ. ಹಿ ಹ್ಯಾಸ್ ಟೋಟ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಇಟ್, ನಾನು ಮಾಡಿರೋ ಈ ಫ್ಯಾಮಿಲಿ ಫಿಲ್ಮ್ಸ್ ರೊಮ್ಯಾಂಟಿಕ್ ಫಿಲ್ಮ್ಸಲ್ಲಿ ದಿಸ್ ಸ್ಟ್ಯಾಂಡ್ಸ್ ವೆರಿ ಡಿಫ್ರೆಂಟ್. ವಾವ್, ಈ ಲವ್ ಸ್ಟೋರಿನ ಹಿಂಗು ಹೇಳ್ಬೋದಾ ಅಂತ. ಅದನ್ನ ನೀವು ಹೇಳ್ತಿದ್ರಂದ್ರೆ ನನಗೂ ಕುತೂಹಲ ಆಗ್ತದೆ. ನಿಜ ನಿಜ, ಒಂದು ಸಿನಿಮಾಗಳ ನಮ್ಮ ಇರುವಂತ ವ್ಯಕ್ತಿ. ನಾನು 15 ಮಿನಿಟ್ಗೆ ಒಂದು ಶಾಕ್ ಕೊಟ್ಟರು ಗುರು. ಓಕೆ, ಕೂತ್ಕೊಂಡು ಆಮೇಲೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಐ ವಾಸ್ ವೆರಿ ಥ್ರಿಲ್ಡ್. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸ್ಕ್ಕಿಂತ ಒಂದು 5 ನಿಮಿಷ ಮುಂಚೆ ಸುಮ್ಮನೆ ಆದೆ ನಾನು.
ಬಂತು ಈಗ ಗೊತ್ತಾಯ್ತು ಬಿಡು, ಕಥಾಯ್ತು ಗೊತ್ತಾಯ್ತು ಅಂತ. ದೆನ್ ಹೀಗೆ ಒಂದು ಟ್ವಿಸ್ಟ್ ಇದೆ, ಓಕೆ. ಸೊ ಬ್ಯೂಟಿಫುಲಿ ಮಾಡಿದ್ರು ಅಂದರೆ ಅದಾದ್ಮೇಲೆ ಓಕೆ ಸರ್ ಮಾಡೋಣ ಇದು ಅಂತ ಶೂಟಿಂಗ್ ಹೋದೆ. ಶೂಟಿಂಗ್ ಹೋಗಿ ಶೂಟಿಂಗ್ ಮಾಡ್ತಾಯಿದ್ದು 45 ದಿನ ಶೂಟಿಂಗ್ ಆಗಿದೆ. ಸರ್ ನಿಮ್ಗೊಂದು ಸ್ಕ್ರೀನ್ ಪ್ಲೇ ಹೇಳ್ತೀನಿ ಕೇಳಿ ಅಂದರು. ಶೂಟ್ ಮಾಡಿದ್ದೀವಿ, ನಾನು ನರೇಷನ್ ತೊಗೊಂಡಿದ್ದೀನಿ, ಡೈಲಾಗ್ಸ್ ಕೇಳಿದ್ದೀನಿ, ಈಗ ನರೇಷನ್ ಮಾಡ್ತೀನಿ ಸ್ಕ್ರೀನ್ ಪ್ಲೇ ಸರ್ ಅಂದರು. ಹೇಳಿ ಸರ್ ಅಂದೆ. ಹೇಳ್ದು ಐ ವಾಸ್ ವೆರಿ ಥ್ರಿಲ್ಡ್ ಮ್ಯಾನ್. ಫಸ್ಟ್ ಆಫ್ ನರೇಟ್ ಮಾಡಿ ತೋರಿಸೋದು ಥ್ರಿಲ್ಡ್. ನಾನು ಹೇಳಿದೆ ಸರ್ ಇದು ಪೂರ್ತಿ ಕ್ರೆಡಿಟ್ ನನಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನೀವು ಕೈ ಹಾಕಿರೋದಲ್ಲ, ನಿಮ್ಮ ಸೀಲು ಇರಲಿ ಒಂದು ಶ್ರೀನಿವಾಸ ರಾಜು ಸೀಲ್ ಅಂತ. ಸೊ ದಿಸ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್ ಆ್ಯಂಡ್ ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ಗುರು. ಆ್ಯಂಡ್ ಬಿಫೋರ್ ಇಂಟರ್ವ್ಯೂ ವಿ ಆರ್ ಟಾಕಿಂಗ್ ಅಬೌಟ್ ಕ್ವಾಲಿಟಿ, ಕಂಟೆಂಟ್, ಸೌಂಡ್ ಅಂತ. ಸೌಂಡಲ್ಲಿ ಭಾಳ ಚೆನ್ನಾಗಿದ್ದಾರೆ, ಸೌಂಡಿಂಗಲ್ಲಿ ಒಂದು ಹಿಡ್ತಾ ಇದೆ, ಮ್ಯೂಸಿಕಲ್ಲಿ ಹಿಡ್ತಾ ಇದೆ, ಬಟ್ ಸ್ಕ್ರೀನ್ ಪ್ಲೇಯಲ್ಲಿ ಮಾತ್ರ ಈಸ್ ಫ್ಯಾಂಟಾಸ್ಟಿಕ್ ಪ್ರೋ. ಅದು ಆಡಿಯನ್ಸ್ನ ಹಿಡ್ದು ಇಟ್ಕೊಳ್ಳೋದು ಸ್ಕ್ರೀನ್ ಪ್ಲೇ ಅದರಲ್ಲಿ ಪ್ರೋ. ಆ್ಯಂಡ್ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಅಂತ. ಚೆನ್ನಾಗಿಲ್ಲ ಅಂದರೆ ಸರ್ ಅದು ಸರ್ ಅದು ಗೊತ್ತಾಗ್ಬಿಡುತ್ತೆ ನನಗೆ, ಚೆನ್ನಾಗಿಲ್ಲ ಅಂದರೆ ಪಾಪ ಕಷ್ಟಪಡ್ತು, ಚೆನ್ನಾಗಿಲ್ಲ ಅಲ್ಲ ಅಂತ ನನಗೆ. ಸೊ ಅದು ದಿಸ್ ವಾಸ್ ಒನ್ ಆಫ್ ದ ನನ್ನ ಜೊತೆ ಶ್ರೀನಿವಾಸ್ ರಾಜು ಆ್ಯಸ್ ಎ ಡೈರೆಕ್ಟರ್ ನನ್ನ ಜೊತೆ ನನಗಂತೂ ಅವ್ರ ಜೊತೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಪ್ಯಾಷನೇಟ್ ಡೈರೆಕ್ಟರ್ ಅನ್ಸಿದ್ರು ನನಗೆ. Yo, this is Mitchie Kanata signing out strong, bringing you the best all day long, from movies to music and all the latest news. Stay tuned, hit subscribe, you got nothing to lose.